ವೇದಿಕ್ ಐಎಎಸ್ ಅಕಾಡೆಮಿ ಮತ್ತು ಐ ಲರ್ನಿಂಗ್ ಇಂಜಿನ್ಸ್ ಐಎಲ್ಇ ಸಹಭಾಗಿತ್ವದಲ್ಲಿ ವೇದಿಕ್ ಇ ಸ್ಕೂಲ್ಸ್ ಅನ್ನು ಆರಂಭಿಸಿವೆ. ಇದು ಬೆಂಗಳೂರಿನಲ್ಲಿ ಎರಡೂ ಸಂಸ್ಥೆಗಳ ಎಐ ಚಾಲಿತ ಕಲಿಕಾ ಅನುಭವ ಪ್ಲಾಟ್ಫಾರ್ಮ್ ಆಗಿದೆ. ಲೀಲಾ ಹೋಟೆಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಕರ್ನಾಟಕ ಸರ್ಕಾರದ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರಾದ ಡಾ ಶಂಕರ್ ಬಿದಿರಿ ಅವರು ಈ ಪ್ಲಾಟ್ಫಾರ್ಮ್ ಅನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸರ್ಕಾರ ಮತ್ತು ಶೈಕ್ಷಣಿಕ ಕ್ಷೇತ್ರದ 100ಕ್ಕೂ ಹೆಚ್ಚು ಶಾಲೆಗಳ ಪ್ರತಿನಿಧಿಗಳು ಮತ್ತು ಗಣ್ಯರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾ ಶಂಕರ್ ಬಿದಿರಿ ಅವರು, ವೇಗವಾಗಿ ಬದಲಾಗುತ್ತಿರುವ ಈ ಜಗತ್ತಿನಲ್ಲಿ ನಾವು ಮುಂದಿನ ಪೀಳಿಗೆಯನ್ನು ಯಶಸ್ವಿಯಾಗುವ ರೀತಿಯಲ್ಲಿ ಸಜ್ಜುಗೊಳಿಸಬೇಕಾದರೆ ಶಿಕ್ಷಣದಲ್ಲಿ ಇತ್ತೀಚಿನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಬೇಕು. ಈ ಎಐ ಕಲಿಕೆ ಪ್ಲಾಟ್ಫಾರ್ಮ್ನೊಂದಿಗೆ ಶಾಲೆಗಳು ಪರ್ಸನಲೈಸ್ಡ್ ಶಿಕ್ಷಣ ಅನುಭವಗಳನ್ನು ಪೂರೈಸಬೇಕು. ವಿದ್ಯಾರ್ಥಿಗಳು ತಮ್ಮದೇ ಆದ ವೇಗದಲ್ಲಿ ಕಲಿಯಲು ಇದು ಸಹಾಯ ಮಾಡಬಹುದು ಮತ್ತು ಶಿಕ್ಷಕರಿಗೆ ತಮ್ಮ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯ ಬಗ್ಗೆ ಮೌಲ್ಯಯುತವಾದ ಒಳನೋಟಗಳನ್ನು ಈ ವ್ಯವಸ್ಥೆ ನೀಡುತ್ತದೆ. ಇದು ರಾಷ್ಟ್ರೀಯ ಶಿಕ್ಷಣ ನೀತಿ ಕಾರ್ಯಸೂಚಿಗೆ ಅನುಗುಣವಾಗಿರುತ್ತದೆ ಮತ್ತು ಇಂತಹ ಮಹತ್ವದ ಉಪಕ್ರಮಕ್ಕೆ ಬೆಂಬಲ ನೀಡಲು ನಮಗೆ ಹೆಮ್ಮೆ ಎನಿಸುತ್ತದೆ ಎಂದು ತಿಳಿಸಿದರು. ಹಲವಾರು ನಾಗರಿಕ ಸೇವಾ ಅಂದರೆ ಐಎಎಸ್ ಐಪಿಎಸ್ ಪರೀಕ್ಷೆಗಳಿಗೆ ತರಬೇತಿ ನೀಡತಕ್ಕಂಥ ಸಂಸ್ಥೆಗಳಿಗೆ ಸಲಹೆಗಾರನಾಗಿ ಕೆಲಸ ಮಾಡ್ತಾಯಿದ್ದೆ. ಸುಮಾರು 4 ತಿಂಗಳ ಹಿಂದೆ ನಾನು ಕೊಚ್ಚಿನ್ಗೆ ಹೋದಾಗ ಅಲ್ಲಿ ಒಂದು ಮಲ್ಟಿ ಟೀಚರ್ ಅಂದರೆ ಪ್ರತಿಯೊಂದು ಸಬ್ಜೆಕ್ಟಿಗೂ ಸಹಿತ 3 ದೃಷ್ಟಿಕೋನಗಳಿಂದ ಟೀಚ್ ಮಾಡ್ತಕ್ಕಂಥದ್ದು ಮತ್ತು ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗ ಮಾಡಿ ದೇಶದಲ್ಲೆಲ್ಲ ಆನ್ಲೈನ್ ಎಜುಕೇಷನ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನೋಡಿದೆ. ಅದಾದ ಮೇಲೆ ಅವ್ರ ಹೆಡ್ ಕ್ವಾರ್ಟರ್ಗೆ ಹೋಗಿ ನಾನು ನೋಡಿದಾಗ ಸುಮಾರು 300ಕ್ಕೂ ಹೆಚ್ಚು ವಿಷಯ ಪರಿಣಿತರು, ಪ್ರೊಫೆಸರ್ಗಳು, ವೈಸ್ ಚಾನ್ಸಲರ್ಗಳು ಮತ್ತು ಟೆಕ್ನಿಕಲ್ ಸ್ಟಾಫು ಪ್ರತಿದಿನ ಅಲ್ಲಿ ಅವರ ಜೊತೆ ಸಂಬಂಧ ಹೊಂದಿರತಕ್ಕಂಥ ಶಾಲೆಗಳಿಗೆ 8ನೇ ಕ್ಲಾಸ್ನಿಂದ ಪಿ ಯು ಸಿವರೆಗೆ ಅಂದರೆ 5 ವರ್ಷಗಳ ಕಾಲ ಏನೇನು ಎಲ್ಲ ಸಬ್ಜೆಕ್ಟ್ಗಳಲ್ಲಿಯೂ ಫಿಸಿಕ್ಸ್ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಎಲ್ಲ ಸಬ್ಜೆಕ್ಟ್ಗಳಲ್ಲಿಯೂ ಒಂದು ತರಬೇತಿಯನ್ನು ಕೊಡ್ತಕ್ಕಂಥ ಒಂದು ಆನ್ಲೈನ್ ಎಜುಕೇಷನ್ ಕೊಡ್ತಕ್ಕಂಥ ವ್ಯವಸ್ಥೆಗೆ ಅವಶ್ಯವಿರತಕ್ಕಂಥ ಎಲ್ಲ ವಸ್ತುಗಳನ್ನು ತಯಾರು ಮಾಡ್ತಾಯಿದ್ರು ಮತ್ತು ಆ ಸಬ್ಜೆಕ್ಟನ್ನು ಪರಿಶೀಲನೆ ಮಾಡ್ತಾಯಿದ್ರು. ಇದು ನೋಡಿ ನನಗೆ ಭಾಳ ಸಂತೋಷ ಆಯಿತು. ನಮ್ಮ ಕರ್ನಾಟಕದಲ್ಲಿ ಸಹಿತ ಇವತ್ತು ನಾವು ಪೂರ್ತಿ ಸಮರ್ಪಕವಾದಂಥ ಪರಿಣಾಮಕಾರಿಯಾದಂಥ ಅತ್ಯುತ್ತಮ ಮಟ್ಟದ ಶಿಕ್ಷಣವನ್ನು ರಾಜ್ಯದ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಕೊಡಲಿಕ್ಕೆ ಆಗ್ತಾಯಿಲ್ಲ. CBSE ICSE ಸ್ಕೂಲ್ಗಳಲ್ಲಿಯೂ ಕೊಡಲಿಕ್ಕೆ ಆಗ್ತಾಯಿಲ್ಲ. ಈ ಕೊರತೆಯನ್ನು ನೀಗಿಸಿದರೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಸಹಿತ ಭಾಳ ಎಲ್ಲ ರಂಗಗಳಲ್ಲಿಯೂ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತ ಸ್ಥಾನಗಳಿಗೆ ಹೋಗಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ನಾನು ಅವರಿಗೆ ವೇದಿಕ್ ಈ ಸ್ಕೂಲ್ ಅವ್ರಿಗೆ ನಾನು ಒಂದು ವಿನಂತಿ ಮಾಡಿಕೊಂಡಿದ್ದೆ. ಏನು ಅಂದರೆ ನೀವು ದಯವಿಟ್ಟು ನಮ್ಮ ಈ ಒಂದು ಸೇವೆಯನ್ನು ಕರ್ನಾಟಕದ ವಿದ್ಯಾರ್ಥಿಗಳಿಗೂ ವಿಸ್ತರಿಸಿ. ನಾನು ನಿಮಗೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಈ ಸೇವೆಯನ್ನು ವಿಸ್ತರಣೆ ಮಾಡಲಿಕ್ಕೆ ಸಹಾಯ ಮಾಡ್ತೀನಿ. ಆದರೆ ಒಂದೇ ರಿಕ್ವೆಸ್ಟ್ ಏನಂದರೆ ಇದರ ನೀವು ಕಾಸ್ಟ್ ಮಾತ್ರ ತೊಗೋಬೇಕು, ಹೆಚ್ಚಿನ ಪ್ರಾಫಿಟ್ ತೊಗೋಬಾರ್ದು ಅಂತ ಹೇಳಿದೆ. ಅದಕ್ಕೆ ಅವರು ಒಪ್ಪಿ ಇವತ್ತು ಬಂದು ಕರ್ನಾಟಕ ರಾಜ್ಯದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಪೋರ್ಟೆಡ್ ಇ ಲರ್ನಿಂಗ್ ಅಂದರೆ ಆನ್ಲೈನ್ ಲರ್ನಿಂಗ್ ವ್ಯವಸ್ಥೆಯನ್ನು ಇವತ್ತು ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇವತ್ತು ನಂಬಲಿಕ್ಕಿಲ್ಲ, ಬೈಜು ಹಲವಾರು ಕಂಪ್ನಿಗಳವರು ಈಗಾಗಲೇ ಆನ್ಲೈನ್ ಟ್ರೈನಿಂಗ್ ಕೊಡ್ತಾಯಿದ್ದಾರೆ. ಆದರೆ ಇದು ನಂಬಲಿಕ್ಕೆ ನೀವು ಸಾಧ್ಯ ಇಲ್ಲ. ಇವತ್ತು 1,000 ವಿದ್ಯಾರ್ಥಿಗಳಿರ್ಬೋದು, 1,500 ವಿದ್ಯಾರ್ಥಿಗಳಿರ್ಬೋದು, 500 ವಿದ್ಯಾರ್ಥಿಗಳಿರ್ಬೋದು, ಪ್ರತಿ ಸ್ಕೂಲ್ಗೆ ಪ್ರತಿ ತಿಂಗಳಿಗೆ ಕೇವಲ 1,25,000 ರೂಪಾಯಿದಲ್ಲಿ ಅಂದರೆ ಒಂದೊಂದು ವಿದ್ಯಾರ್ಥಿಗೆ ಅವರೇಜ್ಗೆ ತಿಂಗಳಿಗೆ 100-125 ರೂಪಾಯಿ ಬೀಳುತ್ತೆ. ಈ ಒಂದು ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ.